ಆಮೇಲೆ ಆ ಸಾಮಾನುಗಳು ಡಿಸಿ ಮನೆಯಲ್ಲಿ ಇದ್ದಿದ್ದು ಎಲ್ಲಿ ಹೋದ್ವು? ಮೇಡಮ್ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮೇಡಮ್, ಅದ್ರ ಬಗ್ಗೆ ಆಮೇಲೆ ತನಿಖೆ ಆಗ್ಲಿ, ಸರ್ಕಾರ ಒತ್ತಡ ಮಾಡ್ಲಿ. ನನ್ನ ಸರ್ಕಾರಕ್ಕೆ ಯಾರೇನೋ ಒತ್ತಡ ಮಾಡಿ, ನನಗೆ ಮಾಹಿತಿ ಇತ್ತು ಅಂದ್ರೆ ಖಂಡಿತ ನಾನು ಅದನ್ನ ಕೇಳಿದ ತನಿಖೆ ಆಗ್ಲಿ. ಆಮೇಲೆ ಇವರಿಬ್ರು ಆಗ್ಬಿಟ್ರೆ ಕಾಂಪ್ರಮೈಸ್ ಆಗ್ಬಿಟ್ರೆ ಮೇಡಮ್, ಹಂಗಾದ್ರೆ ಅಲ್ಲಿಗೆ ಭೂ ಅಲ್ಲಿ ಮಾಡಿರೋದು ಅಕ್ರಮ ಹಂಗಾರೆ ಮುಚ್ಚೋ ಬಿಡ್ತದೆ, ಹಾಗಾದ್ರೆ ನಾನು ಬಿಡಲ್ಲ, ನಾನು ಎತ್ಕೋತೀನಿ ಅವಾಗ. ಆಮೇಲೆ ಕೆಲವು ಚಾಟ್ ಇದೆ ಆಕೆದು, ನನಗೆ ಸಿಕ್ಕಿದೆ. ಒಂದ್ ಮನೆ ಕಟ್ಟಿಸ್ತಾ ಇದಾರೆ ಜಾಲಹಳ್ಳಿ, ಇಲ್ಲಿ ಕಟ್ಟಿಸ್ಕೊಳ್ಳಿ, ನನ್ಗೇನ್ ಪರವಾಗಿಲ್ಲ. ಆದ್ರೆ ಒಂದು ಒಂದ್ ಕಡೆ ಹಾಕ್ತಾರೆ, ನಾನು 6 ಲಕ್ಷ ಹಿಂಜು ಡೋರ್ ಹಿಂಜಸ್ ಇರುತ್ತಲ್ಲ ಹಿಂದ್ಗಡೆ ಹಿಂಜ್ಗಳು, ಅದಕ್ಕೆ 6 ಲಕ್ಷ ಸ್ಪೆಂಡ್ ಮಾಡಿದೀನಿ. ಇದಿನ್ನೂ ತುಂಬಾ ಅಸಹ್ಯ ಕಾಣ್ತಾ ಇದೆ ಈ ತರ ಹಿಂಜು ಅಂತ ಅಂದ್ರೆ, ಒಂದು ಡೋರ್ ಹಿಂದ್ಗಡೆ ಕಾಣೋದಕ್ಕೆ 6 ಲಕ್ಷ ಸ್ಪೆಂಡ್ ಮಾಡ್ತಿದ್ರೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಎಲ್ಲಿಂದ ಬರ್ತಾ ಇದೆ ದುಡ್ಡು, ಎಲ್ಲಿಂದ ಬರ್ತಾ ಇದೆ? ಆಮೇಲೆ ಇನ್ನೊಂದ್ ಕಡೆ ಹಾಕ್ತಾರೆ, 26 ಲಕ್ಷ ಜರ್ಮನಿಯಿಂದ ಅಪ್ಲಯನ್ಸಸ್, ಕಿಚನ್ ಅಪ್ಲಯನ್ಸಸ್ ತರಿಸ್ತಾ ಇದಾರೆ. ಅದಕ್ಕೆ ಕೇಳ್ತಾ ಇದಾರೆ ನಮ್ಮ ಮನೆಯವ್ರನ್ನ, ಇದು ಡ್ಯೂಟಿ ಫ್ರೀ ಹೆಂಗ್ ಮಾಡಿಸೋದು? ನನ್ನ ಬ್ಯಾಚ್ ಮೇಟ್ ಇದಾನೆ ಅಲ್ಲಿ ಫಾರಿನ್ ಸರ್ವಿಸ್ ಆಫೀಸರ್, ಅವನೇನಾದ್ರೂ ಮಾಡ್ತಾನೇನೋ. ಅವನ್ ವೈಫ್ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮಾತಾಡ್ಬೇಕಾಗುತ್ತೆ ಆಕೆ ಇರೋದು ಅಲ್ಲಿ. ನಾನು ಇಲ್ಲಿ ಇಲ್ಲಿಗೆ ಬಂದ್ಮೇಲೆ ಅದು ವಾರಂಟಿ ಸಿಗುತ್ತಾ ಅಂತ ಹೇಳಿ ಒಟ್ಟು 26 ಲಕ್ಷದ ಕಿಚನ್ ಅಪ್ಲಯನ್ಸಸ್ ನೋಡಿ, ಇದೆಲ್ಲ ಎಲ್ಲಿಂದ ಬಂತು ದುಡ್ಡು? ಏನೇನ್ ಬಂತು? ಅವ್ರ ಹಸ್ಬೆಂಡ್ ಗೆ ನಾನು ಮಾತಾಡಿದೆ, ನೋಡಿ ನಿಮ್ಮ ಇವ್ರದ್ದು ಚಾಟ್ಸ್ ಇದೆ ನನ್ನ ಕೈಗೆ ಸಿಕ್ಕಿದೆ, ನೀವ್ ಹೇಳ್ತ ಆತ ಹೇಳ್ತಾನೆ. ನಾನು ಒಂದ್ ಇದಕ್ಕೂ, ನಾನು ಅವ್ರನ್ನ ಒಂದು ನನ್ ಇದಕ್ಕೂ ನಾನು ಹೊಸಿಯಲ್ಲ, ನಾನ್ ಏನಕ್ಕೂ ಡಿಪೆಂಡ್ ಇಲ್ಲ, ನಾವೇನು ದುಡ್ಡು ಮಾಡಿಲ್ಲ ಅಂತ ಹೇಳ್ಕೊಂಡ ಅವತ್ತು ನಾನು 10 ವರ್ಷ ಹಳೆ ಕಾರ್ ನಲ್ಲಿ ಓಡಾಡ್ತೀನಿ ಅಂತ. ನಾನು ಇವತ್ತು ಕೇಳಿದೆ, ಈಗ ಕೂಡ 10 ವರ್ಷ ಹಳೆ ಕಾರ್ ನಲ್ಲಿ ಓಡಾಡ್ತೀನಿ ಅಂತ ನೀವ್ ಅವತ್ ಹೇಳಿದ್ರಿ. ಇವತ್ ನನಗೆ ಈ ಚಾಟ್ಸ್ ಎಲ್ಲ ಸಿಕ್ಕಿದೆ, 6 ಲಕ್ಷ ಹಿಂಜಸ್, 26 ಲಕ್ಷ ಕಿಚನ್ ಅಪ್ಲಯನ್ಸಸ್, ಫರ್ನಿಚರ್ ಅಂತೂ ಕೋಟ್ ಕೋಟಿ ಏನೋ ಇದೆ ಅದು ಚಾಟ್ಸ್, ನಾನು ಇನ್ನೂ ಸರಿ ಓದಿಲ್ಲ. ಅವೆಲ್ಲ ನಾನು ನಿಮಗೂ ಕಳಿಸ್ತೀನಿ ಗಂಗರಾಜು, ನಿಮಗೂ ಕಳಿಸ್ತೀನಿ, ನೀವು ನೋಡ್ಕೊಳ್ಳಿ. ಸೊ ನೀವು ಯಾರ ಪರ ನಿಂತಿದ್ದೀರಾ ನೀವೇ ಡಿಸೈಡ್ ಮಾಡಿ. ಮೇಡಮ್ ನಾನು ಕೇಳ್ತೀನಿ, ನಾನು ಕೇಳ್ತೀನಿ ಅವತ್ತು ಕಾಂಪ್ರಮೈಸ್ ಆದ ನಾವು ಅಂತ ಹೇಳ್ಬಿಟ್ಟು ಬಂದು, ಯಾರು ಮಂಜೇಗೌಡ ನಮ್ಗೆ ಹೇಳಿದ್ರು, MLC ಮೈಸೂರು MLC ಮಂಜೇಗೌಡರು ಹೇಳಿರು. ನಾನು ಅವಾಗ ಕೇಳಿದೆ, ಅಲ್ಲ ಅವ್ರು ಕಾಂಪ್ರಮೈಸ್ ಆಗ್ಬಿಟ್ರೆ ನನ್ನ ನನ್ನ ಹೋರಾಟ ನಾನು ಯಾವತ್ತು ನಿಲ್ಸೋದಿಲ್ಲ ಸರ್, ನನ್ನ ಹೋರಾಟ ನನ್ನ ಮುಂದೆ. ಹಂಗಾರೆ ಅವ್ರು ಕಾಂಪ್ರಮೈಸ್ ಆಗ್ಬಿಟ್ರು ಅಂತಂದ್ರೆ ಹಂಗಾರೆ ನೀವೆಲ್ಲ ಬಿಟ್ಬಿಟ್ಟಿದ್ದೀರಾ, ನೀವು ಅಪ್ಪದ ಏನ್ ಮಾಡಿದ್ರೆ ಅದೆಲ್ಲ ಬಿಟ್ಬಿಡ್ತೀರಾ ಅಂತ ನಾನು ಆಗುವೆ. ಇಲ್ಲ ಇಲ್ಲ ಕಾಂಪ್ರಮೈಸ್ ಆಯ್ತು, ರಾಜಿ ಮಾಡಿಸಿ, ಸಾರಮೇಶ್ವರಿಗೆ ಸಿಂಧೂರಿವರೆಗೂ ರಾಜಿ ಮಾಡಿಸಿ, ಆಯ್ತು ನೀವು ಮಾಡ್ಕೊಳ್ಳಿ, ನನಗೇನು ಆಗ್ಬೇಕಾಯ್ತ, ನನ್ನ ನನ್ನ ವಿಷಯದಲ್ಲಿ ಯಾವುದು ರಾಜಿ ಇಲ್ಲ, ಯಾರು ಯಾವುದೇ ವಿಷಯಕ್ಕೆ ನಾನು ರಾಜಿ ಇಲ್ಲ ಅಂತ. ನೀವ್ ತಿಳಿದಷ್ಟು ಸಾಧ್ಯ ಇಲ್ಲ. ಆಕೆ ಏನು ಅವರ ಅವ್ರ ಇರೋದು ತೆಲುಗುನವ್ರು, ಅವ್ರಿಗೆ ಒಂದ್ಸರಿ ಕನ್ನಡ ಮಾತಾಡಕ್ ಬರಲ್ಲ. ಆದ್ರೆ ಅವರ ಹಸ್ಬೆಂಡ್ ಅಣ್ಣನ್ನ ಪಾಲಿಟಿಕ್ಸ್ ತರಕ್ ನೋಡ್ತಾ ಇದಾರೆ. ಅವರು ಮೊನ್ನೆ ಒಂದ್ ಯಾವ್ದೋ GNR ಫೌಂಡೇಶನ್ ಅಂತ ಮಾಡ್ಕೊಂಡು ನಿರ್ಮಲಾನಂದ ಸ್ವಾಮೀಜಿನ ಮತ್ತೆ ಸೂಲಿಬೆಲೆ ಚಕ್ರವರ್ತಿ ಕರೆದು ಫಂಕ್ಷನ್ ಮಾಡಿದ್ದಾರೆ. ಅದನ್ನ ಆಕೆ ಚಾಟ್ ನಲ್ಲಿ ಹೇಳ್ಕೊಂಡಿದ್ದಾಳೆ, ನಾನೇ ಕರೆದಿದ್ದು ಸ್ವಾಮೀಜಿನ, ನಾನೇ ಅರೇಂಜ್ ಮಾಡಿದ್ದು ಅವ್ರು ಬರೋಕೆ, ಮತ್ತೆ ಸೂಲಿಬೆಲೆ ಅವ್ರನ್ನು ನಾನೇ ಅರೇಂಜ್ ಮಾಡಿದ್ದು ಬರೋಕೆ ಅಂತ ಹೇಳಿದಾಳೆ. ಮತ್ತೆ ಮತ್ತೆ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದಾಳೆ, ನಾನ್ ಈ ಫಂಕ್ಷನ್ ಅಟೆಂಡ್ ಆಗ್ಬೇಕಾ ಅರೇಂಜ್ ಮಾಡಿರೋದು ಅಂತ ಕೇಳಿದಾಗ ನಮ್ಮ ಮನೆಯವ್ರ ಅಂತಾರೆ, ಏನ್ ಫಂಕ್ಷನ್ ಅದು ಅಂತ ಕೇಳ್ತಾರೆ. ಇವ್ಳು ಹೇಳ್ತಾಳೆ ಫೌಂಡೇಶನ್ ಫಂಕ್ಷನ್, ಫೌಂಡೇಶನ್ ಏನ್ ಉದ್ದೇಶ ಅಂತ ನಮ್ಮ ಮನೆಯವ್ರು ಕೇಳಿದ್ರು. ಅವಾಗ ಅವಳಂತಾಳೆ ಫೌಂಡೇಶನ್ ಉದ್ದೇಶ ಸದ್ಯಕ್ಕೆ ಚಾರಿಟಿ, ಆದ್ರೆ ಅಲ್ಟಿಮೇಟ್ ಏಮ್ ಪಾಲಿಟಿಕ್ಸ್ ಬರೋದು, BJP ಟಿಕೆಟ್ ತಗೊಳ್ಳೋದು ಅನ್ನೋದು ಚಾಟ್ ನಲ್ಲಿ ಇದೆ. ಇಂಥ ಢೋಂಗಿಗಳನ್ನ, ಈ ತರ ಉಸಿರುವಳ್ಳಿಗಳನ್ನ ನೀವ್ ಯಾಕೆ ಸಪೋರ್ಟ್ ಮಾಡ್ತೀರಿ? ಸಾರಿ ಸಾರಿ ಮೇಡಮ್, ಸಾರಿ ಮೇಡಮ್, ಆ ಅಮ್ಮ ಏನೇ ತಪ್ಪು ಮಾಡಿದ್ರು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳಕ್ ಹೋಗ್ಬಿಡಿ ದಯಮಾಡಿ, ದಯವಿಟ್ಟು ದಯವಿಟ್ಟು ನನ್ನ ಹೋರಾಟ ಈ ಒಂದು ಸಿಂಧೂರಿ ಅವ್ರದ್ದು ಏನಾದ್ರು ನನಗೆ ಡಾಕ್ಯುಮೆಂಟ್ ಸಿಕ್ಕಿದ್ರೆ ನಾನು ಅವ್ರ ವಿರುದ್ಧ ನಾನು ಮಾತಾಡ್ತೀನಿ, ನಾನು ನಾನು ಖಂಡಿತ ನಾನು ಮಾತಾಡ್ತೀನಿ. ನಾನು ನಾನು ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ, ನಾನು ವಿರೋಧ ಮಾಡ್ತಾ ಇದ್ದೀನಿ. ಯಾವ ಉದ್ದೇಶಕ್ಕೆ ಇಲ್ಲಿ ಮೈಸೂರಿನಲ್ಲಿ ಭೂ ಅಕ್ರಮ ಯಥೇಚ್ಛವಾಗಿ ನಡೀತಾ ಇರೋದನ್ನ ನಾನು ವಿರೋಧ ಮಾಡ್ತಾ ಇದ್ದೀನಿ. ಅಷ್ಟು ಬಿಟ್ರೆ ನಾನು ಯಾರನ್ನೂ ಸಪೋರ್ಟ್ ಇಲ್ಲಿದ್ದ ಏನಕ್ಕೆ ಒಂದು ಸಪೋರ್ಟ್ ಮಾಡೋದು ಅಂತಂದ್ರೆ, ಒಬ್ಬ ಅಧಿಕಾರಿ ಅಧಿಕಾರಿನ ಒಂದು ತೇಜವಧೆ ಮಾಡಿರುವ ಉದ್ದೇಶಕ್ಕಷ್ಟೇ ನಾನು ಸಪೋರ್ಟ್ ಮಾಡಿರೋದು. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.